ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಜ್ಞಾನದರ್ಶಿ. ನಾವಿವತ್ತು 17/3/2022 ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಶುರು ಮಾಡೋಣ. ರಾಷ್ಟ್ರೀಯ ಲಸಿಕಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ವೆನ್ ವಾಸ್ ಸೆಲೆಬ್ರೇಟ್ ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ? ಇದಕ್ಕೆ ಸರಿಯಾದ ಉತ್ತರ March 16. ಸ್ನೇಹಿತರೆ, ಹಾಗಾದ್ರೆ ಈ ರಾಷ್ಟ್ರೀಯ ಲಸಿಕಾ ದಿನವನ್ನು ಏಕೆ ಆಚರಿಸ್ತಾರೆ, ಅದು March 16 ಯಾಕೆ ಆಚರಿಸ್ಬೇಕು ಅಂತ ನೋಡೋದಾದ್ರೆ ಸ್ವಲ್ಪ ಇತಿಹಾಸ ನೋಡೋಣ. ಸ್ನೇಹಿತರೆ, 1995 ಮೊದಲ ಬಾರಿಗೆ ಲಸಿಕೆಯನ್ನ ಜನರಿಗೆ ನೀಡಲಾಯಿತು, ಅದು ಭಾರತದಲ್ಲಿ. ಅದರ ಸವಿ ನೆನಪಿನಲ್ಲಿ ಪ್ರತಿ ವರ್ಷ March 16 ರಾಷ್ಟ್ರೀಯ ಲಸಿಕಾ ದಿನವೆಂದು ಆಚರಿಸಲಾಗುತ್ತದೆ. ಹಾಗಾದ್ರೆ ಮೊದಲು ನೀಡಿದ ಲಸಿಕೆ ಯಾವುದು ಅಂದ್ರೆ 1995 ಪೋಲಿಯೋ ಲಸಿಕೆಯನ್ನ ನೀಡಲಾಗುತ್ತೆ. ಇನ್ನು ಈ ವರ್ಷದ ಥೀಮ್ ಏನಪ್ಪಾ ಅಂದ್ರೆ ಧ್ಯೇಯವಾಕ್ಯ ಏನು ಅಂದ್ರೆ ವ್ಯಾಕ್ಸಿನ್ ವರ್ಕ್ ಫಾರ್ ಆಲ್. ಸ್ನೇಹಿತರೆ, 1995 March 16 ಪೋಲಿಯೋ ಲಸಿಕೆಯನ್ನ ಹಾಕಲಾಯಿತು. 2014 ಒಳಗೆ ನಮ್ಮ ದೇಶ ಪೋಲಿಯೋ ಮುಕ್ತ ದೇಶ ಅಂತ ಯಾವುದು WHO ಘೋಷಿಸಿತ್ತು ಸ್ನೇಹಿತರ. ಇನ್ನು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಇಂದ್ರಧನುಷ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ 25 December 2014 ಆರಂಭಿಸಲಾಗುತ್ತೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತ ಒಂದು ಕಾರ್ಯಕ್ರಮವಾಗಿದೆ ಸ್ನೇಹಿತರೆ. ಇನ್ನು ಕೋವಿಡ್ ಬಗ್ಗೆ ನಿಮಗೆ ಗೊತ್ತಿದೆ, ಕೋವಿಡ್ಗಾಗಿ ಇತ್ತೀಚೆಗೆ ಲಸಿಕೆಗಳನ್ನು ತರಲಾಗಿದೆ. ಅದರಲ್ಲಿ ಭಾರತದಲ್ಲೂ ಕೋವ್ಯಾಕ್ಸಿನ್, ಕೋಬ್ರಿವ್ಯಾಕ್ಸ್, ಕೋವಿಡ್ ಶೀಲ್ಡ್ ಅಂತ ಬರ್ತಾ ಇದೆ. ಹಾಗಾದ್ರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಂಡ ಮೊದಲ ವ್ಯಕ್ತಿ ಯಾರು ಅಂದರೆ ಮನೀಷ್ ಕುಮಾರ್ ಆಗಿದ್ದಾರೆ. ಇನ್ನು ಆಕ್ಸ್ಫರ್ಡ್ನ ವರ್ಷದ ಪದ ಕೂಡ ವ್ಯಾಕ್ಸ್ ಆಗಿದೆ ಸ್ನೇಹಿತರೆ. ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಇದರ ಬಗ್ಗೆ. ಇನ್ನು ಮುಂದಿನ ಪ್ರಶ್ನೆ, ಯುವ ವೈಜ್ಞಾನಿಕ ಕಾರ್ಯಕ್ರಮವನ್ನು ಯಾವುದು ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಇಸ್ರೋ. ಸ್ನೇಹಿತರೆ, ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಯುವಕರಿಗೆ ಬಾಹ್ಯಾಕಾಶದ ಬಗ್ಗೆ ಆಸಕ್ತಿ ಮೂಡಿಸುವ ಸಲುವಾಗಿ ಯುವ ವಿಜ್ಞಾನಿ ಕಾರ್ಯಕ್ರಮವನ್ನು ಶುರು ಮಾಡಿದೆ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಯುವಕರಿಗೆ, ಅದರಲ್ಲಿಯೂ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಇದಕ್ಕಾಗಿ ಪ್ರತಿ ರಾಜ್ಯದಿಂದ 3 ಜನ ಹುಡುಗರನ್ನು ಆಯ್ಕೆ ಮಾಡಲಾಗುತ್ತೆ. ಇದನ್ನ 2019 ಶುರು ಮಾಡಲಾಗಿದೆ. ನಿಮಗೆ ಗೊತ್ತಿರೋ ಸ್ನೇಹಿತರೆ, ವಿಕ್ರಮ್ ಸಾರಾಭಾಯಿ ಇನ್ನೋವೇಶನ್ ಸೆಂಟರ್ ಗುಜರಾತ್ನಲ್ಲಿ ಆರಂಭವಾಗಿದೆ. ನಿಮಗೆ ಗೊತ್ತಿರೋ ಸ್ನೇಹಿತರೆ, ಇಸ್ರೋದಲ್ಲಿ ಇದರ ಕೇಂದ್ರ ಕಚೇರಿ ಬಂದು ಬೆಂಗಳೂರಲ್ಲಿ ಇದೆ, ಆದರೆ ಮಾಸ್ಟರ್ ಕಂಟ್ರೋಲ್ ಯೂನಿಟ್ ಎಲ್ಲಿದೆ ಅಂದರೆ ಹಾಸನದಲ್ಲಿದೆ. ಇನ್ನು ನಿಮಗೆ ಗೊತ್ತಿದೆ, ಇಸ್ರೋದ ಕೇಂದ್ರ ಕಚೇರಿ ಬೆಂಗಳೂರು, ಸ್ಥಾಪನೆ 1969. ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಸೋಮನಾಥ್. ಇನ್ನು ಮಂಗಳಯಾನದ ಬಗ್ಗೆ ಹೇಳೋದಂದ್ರೆ, ಮಂಗಳಯಾನವನ್ನು ಉಡಾವಣೆ ಮಾಡಿದ ರಾಕೆಟ್ ಯಾವುದು ಅಂದರೆ C-25. ಇನ್ನು ಮಂಗಳಯಾನದ ಚಿತ್ರ ಯಾವುದರಲ್ಲಿ ಇರುತ್ತೆ? 2005 ನೋಟಲ್ಲಿ ಇರುತ್ತೆ. ಇನ್ನು ಚಂದ್ರಯಾನವನ್ನ ಉಡಾವಣೆ ಮಾಡಿದಂತಹ ರಾಕೆಟ್ ಯಾವುದು ಅಂದರೆ C-11 ಆಗಿದೆ ಸ್ನೇಹಿತರೆ. ಇನ್ನು ಇತ್ತೀಚೆಗೆ ಈ ವರ್ಷ ಮೊದಲಿಗೆ ಉಡಾವಣೆ ಮಾಡಿದ ಸ್ಯಾಟಲೈಟ್ ಯಾವುದು ಅಂದರೆ ESO-4. ಇದು 2022 ಮೊದಲನೆಯದು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ವಿಶ್ವ ಶಾಂತಿ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗ್ತದೆ? ಇದಕ್ಕೆ ಸರಿಯಾದ ಉತ್ತರ ಗುರುಗ್ರಾಮ್. ಸ್ನೇಹಿತರೆ, ಗುರುಗ್ರಾಮದಲ್ಲಿ ಮೊದಲಿಗೆ ವಿಶ್ವ ಶಾಂತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಗುರುಗ್ರಾಮ್ ಅಂದರೆ ಕೆಲವು ಅಂಶಗಳು ನೆನಪಿಗೆ ಬರಬೇಕು. ಗುರುಗ್ರಾಮ, ಇಲ್ಲಿ ಭಾರತದ ಮೊದಲ ಎಲೆಯಬ್ಬನ ಸ್ಥಾಪನೆ ಮಾಡಲಾಗಿದೆ. ಗ್ರೇನ್ ATM ಅನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಸೋಲಾರ್ ಅಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಇಲ್ಲೇ ಇರುವಂತಹದ್ದು. ಓಕೆ ಸ್ನೇಹಿತರೆ, ನಿಮಗೆ ಸ್ಟ್ಯಾಚು ಆಫ್ ಪೀಸ್ ಎಲ್ಲಿದೆ ಅಂತ ಗೊತ್ತಾ? ಸ್ಟ್ಯಾಚು ಆಫ್ ಪೀಸ್ ಬಂದು ರಾಜಸ್ಥಾನದ ಪಾಲಿಯಲ್ಲಿದೆ. ಇನ್ನು ವಿಶ್ವ ಶಾಂತಿ ದಿನ ಎಂದು 21 September. ಇನ್ನು ವಿಶ್ವ ಅಹಿಂಸಾ ದಿನ 2 October. ಮುಂದಿನ ಪ್ರಶ್ನೆ, ಸಿಪ್ರಿಯ ಪ್ರಕಾರ ಭಾರತವು ಹೆಚ್ಚು ಯುದ್ಧೋಪಕರಣಗಳನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರಷ್ಯಾದಿಂದ ಭಾರತ ಅತಿ ಹೆಚ್ಚು ಯುದ್ಧೋಪಕರಣಗಳನ್ನ ಆಮದು ಮಾಡಿಕೊಳ್ತಿದೆ. ಇನ್ನು ಟೋಟಲ್ ವಿಶ್ವದಲ್ಲಿ ಅತಿ ಹೆಚ್ಚು ಯುದ್ಧೋಪಕರಣಗಳನ್ನ ಮಾರ್ತಿರುವ ದೇಶ ಯಾವುದು ಅಂದ್ರೆ ಅಮೆರಿಕ. ಈಗ ಒಂದ್ ಕಡೆ 100 AK-47 guns ಇದ್ರೆ ಅದರಲ್ಲಿ 39 AK-47 guns ಅದು ಅಮೆರಿಕದ್ದಾಗಿರುತ್ತೆ. ಅಂದ್ರೆ ಅಮೆರಿಕದ್ದು 39% ಇದ್ರೆ ರಷ್ಯಾದು 19% ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿದೆ ಬ್ರಹ್ಮೋಸ್ ಇದೊಂದು ಅತ್ಯಂತ ಸೂಪರ್ಸಾನಿಕ್
ಕ್ಷಿಪಣಿಯಾಗಿದ್ದು ಭಾರತ ಮತ್ತು ರಷ್ಯಾ ತಯಾರಿಸ್ತಿವೆ. ಇದಕ್ಕೆ ಬ್ರಹ್ಮೋಸ್ ಅಂತ ಏಕೆ ಹೆಸರು ಬಂತಂದ್ರೆ ಮಾಸ್ಕೋ ಮತ್ತೆ ಬ್ರಹ್ಮಪುತ್ರ ಎನ್ನುವ ನದಿಯಿಂದ. ಇನ್ನು ಭಾರತದ ಲಕ್ನೋದಲ್ಲಿ ಇದರ ನಿರ್ಮಾಣ ಕೇಂದ್ರ ಇದೆ. ಇದನ್ನ ಫಿಲಿಪೈನ್ಸ್ ಕೂಡ ಬೇಕು ಅಂತ ಹೇಳ್ತಾ ಇದೆ. ಅದನ್ನು ಕೊಡುವ ಕೆಲಸವನ್ನ ಭಾರತ ಮಾಡ್ತಿದೆ. ಇನ್ನು ರಷ್ಯಾದ ಸಂಸತ್ ಯಾವುದು ಅಂದ್ರೆ ಡ್ಯೂಮನ್ ಕರೆನ್ಸಿ ಕೃಷಿ ಆಗಿದೆ. ಇದರ ಬಾಹ್ಯಾಕಾಶ ಕೇಂದ್ರದ ಹೆಸರು ರಾಸ್ಮಾಸ್ಕಸ್ ಆಗಿದೆ. ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ಕರ್ತವ್ಯಗಳನ್ನ ಇಲ್ಲಿಂದಲೇ ತೆಗೆದುಕೊಂಡಿರುವಂತದ್ದು. ಓಕೆ, ಮುಂದಿನ ಪ್ರಶ್ನೆ. ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನ ಈ ಕೆಳಗಿನ ಯಾರು ಪಡೆದುಕೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಶ್ರೇಯಸ್ ಅಯ್ಯರ್. ಸ್ನೇಹಿತರೆ, ಭಾರತ ತಂಡದ ಮಿಡಲ್ ಬ್ಯಾಟ್ಸ್ಮನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರು ಐಸಿಸಿ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಹಿಳಾ ವಿಭಾಗದಲ್ಲಿ ಅಮಿಲಿಯೋ ಥಿರೋ ನ್ಯೂಜಿಲೆಂಡ್ನ ಆಟಗಾರ್ತಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ನ್ಯೂಜಿಲೆಂಡ್ ಅಂದಾಗ ನೀವು ಒಬ್ಬ ವ್ಯಕ್ತಿಯ ಹೆಸರನ್ನ ನೆನಪಲ್ಲಿಟ್ಟುಕೊಳ್ಳಬೇಕು, ಅವರೇ ಅಜಾಜ್ ಪಟೇಲ್. ಇವರು ನ್ಯೂಜಿಲೆಂಡ್ ಅವರು ಇತ್ತೀಚೆಗೆ ಒಂದೇ ಇನ್ನಿಂಗ್ಸ್ ಅಲ್ಲಿ 10 ವಿಕೆಟ್ ಅನ್ನ ಪಡೆದಂತವರು, ಅದು ಭಾರತದ ಮೇಲೆ. ಆಕ್ಚುಲಿ ಇವರು ಹುಟ್ಟಿದ್ದು ಕೂಡ ಭಾರತದಲ್ಲಿಯೇ, ಆದ್ರೆ ಆಡ್ತಿರೋದು ನ್ಯೂಜಿಲೆಂಡ್ಗೆ. ಸಕಿಬ್ ಲುಬಾ ಗಣಿ ಅವರನ್ನ ಕೂಡ ನೀವು ನೆನಪಲ್ಲಿಟ್ಕೋಬೇಕು, ಯಾಕಂದ್ರೆ ತಮ್ಮ ಪಾದಾರ್ಪಣಾ ಪಂದ್ಯದಲ್ಲಿ 300 ರನ್ ಬಾರಿಸಿದ ಏಕೈಕ ಆಟಗಾರ. ಇನ್ನು ಜ್ವಲನ್ ಗೋಸ್ವಾಮಿ ನಿಮ್ಗೆ ಗೊತ್ತಿದೆ, ಮಹಿಳಾ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ್ತಿಯಾಗಿದ್ದಾರೆ. ಇನ್ನು ಮಿಥಾಲಿ ರಾಜ್ ಅತಿ ಹೆಚ್ಚು ಅಂದ್ರೆ 6 ಏಕದಿನ ವಿಶ್ವಕಪ್ ಅನ್ನು ಆಡುತ್ತಿರುವ ಆಟಗಾರ್ತಿ. ಸ್ಮೃತಿ ಮಂದಾನ ಐಸಿಸಿ ವರ್ಷದ ಆಟಗಾರ್ತಿಯಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಲೆಟ್ಸ್ ಗೋ, ಮುಂದಿನ ಪ್ರಶ್ನೆ. ಏರ್ ಇಂಡಿಯಾದ ಅಧ್ಯಕ್ಷರಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಎನ್ ಚಂದ್ರಶೇಖರನ್. ಸ್ನೇಹಿತರೆ, ಏರ್ ಇಂಡಿಯಾ 1932 ಸ್ಥಾಪನೆ ಮಾಡಲಾಗುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಎನ್ ಚಂದ್ರಶೇಖರನ್ ಟಾಟಾ ಸಂಸ್ಥೆಯ ಅಧ್ಯಕ್ಷರು ಇದೀಗ ಏರ್ ಇಂಡಿಯಾದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ. ಪ್ರತ್ಯೇಕವಾಗಿ ಮಕ್ಕಳಿಗಾಗಿ ಚೇಡ್ ಬಜೆಟ್ ಮಂಡನೆ ಮಾಡಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶ ಸರ್ಕಾರ ಪ್ರತ್ಯೇಕವಾಗಿ ಮಕ್ಕಳಿಗಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಕರ್ನಾಟಕ ಯಾವುದನ್ನ ಪ್ರತ್ಯೇಕ ಬಜೆಟ್ ಮಾಡಿತ್ತು? ಕೃಷಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಾಡಿದ ರಾಜ್ಯ ಕರ್ನಾಟಕ ಆಗಿತ್ತು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಮಾರ್ಚ್ 15 ಯಾವ ರಾಜ್ಯ ಹೈಕೋರ್ಟ್ ಇಜಾಬ್ ಮುಸ್ಲಿಂ ಅಗತ್ಯ ಧಾರ್ಮಿಕ ಆಚರಣೆಯಲ್ಲ ಎನ್ನುವಂತಹ ತೀರ್ಪನ್ನ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ಇಂತಹದೊಂದು ತೀರ್ಪನ್ನ ನೀಡಿದೆ. ಸೊ ಹಾಗಾದ್ರೆ ಈ ಘಟನೆ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸ್ನೇಹಿತರೆ, ಇದು ಉಡುಪಿಯಲ್ಲಿ 30 ಒಂದು ಶಾಲಾ ಕಾಲೇಜಿನಲ್ಲಿ ಉದ್ಭವವಾದಂತಹ ಘಟನೆ. ಆಮೇಲೆ ಮೊದಲಿಗೆ ಹೆಣ್ಣು ಮಕ್ಕಳು ಹಿಜಾಬನ್ನ ಧರಿಸ್ಕೊಂಡು ಬರ್ತಾರೆ, ಆದ್ರೆ ಅಲ್ಲಿನ ಸಂಸ್ಥೆ ಅವಕಾಶವನ್ನ ನೀಡೋದಿಲ್ಲ. ಆದ್ರೆ ಅವರು ಇದು ನಮ್ಮ ಧಾರ್ಮಿಕ ಹಕ್ಕು, 21ನೇ ಸಂವಿಧಾನದ ವಿಧಿಯ ಪ್ರಕಾರ ನಮ್ಮ ಧರ್ಮವನ್ನ ನಾವು ಪ್ರಚಾರ ಮಾಡುವುದು, ಅದನ್ನ ಪಾಲಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಆ ವಿಧಿಯಲ್ಲಿ ಏನಂತ ಇದೆ ಅಂದ್ರೆ, ಅದು ಇಸ್ಲಾಂ ಧರ್ಮದ ಒಂದು ಅವಿಭಾಜ್ಯ ಅಂಗ ಆಗಿದ್ರೆ ಅದನ್ನ ಪ್ರಚಾರ ಮಾಡಬಹುದು. ಈಗ ಸಿಖ್ ಏನಿದ್ದಾರೆ, ಅವರದ್ದು ಒಂದು ವೆಪನ್ ಅನ್ನ ಇಟ್ಕೊಂಡು ಹೊರಡೋದು ಅವರ ಧರ್ಮದ ಒಂದು ಅವಿಭಾಜ್ಯ ಅಂಗ, ಆ ಕಾರಣದಿಂದ ಅವ್ರಿಗೆ ಅವಕಾಶ ಇದೆ. ಇದು ಕೂಡ ಅವರ ಅವಿಭಾಜ್ಯ ಅಂಗ ಆದ್ರೆ ಅವಕಾಶ ಸಿಗುತ್ತೆ. ಬಟ್ ಈಗ ಕೋರ್ಟ್ ಹೇಳಿರೋದು ಇದು ಅವಿಭಾಜ್ಯ ಅಂಗ ಅಲ್ಲ ಅಂತ. ಸೊ ಅದರ ಜೊತೆ ಇನ್ನೊಂದನ್ನ ಮೆನ್ಷನ್ ಮಾಡಿದೆ, 1983 ಜಾರಿಗೆ ಬಂದ ಯೂನಿಫಾರ್ಮ್ ಕೋಡ್, ಇದನ್ನ ಕರ್ನಾಟಕ ಜಾರಿಗೆ ಮಾಡಿದೆ, ಅದನ್ನ ಪಾಲಿಸಬೇಕು ಅಂತ ನೀಡಿದೆ. ಇದರ ಬಗ್ಗೆ ಇದೀಗ ಸುಪ್ರೀಂ ಕೋರ್ಟ್ಗೆ ಕೆಲವರು ಅಪೀಲ್ ಹೋಗುವುದಾಗಿ ಹೇಳ್ತಿದ್ದಾರೆ. ಇದನ್ನ 3 ಜನರ ಪೀಠ ಇದನ್ನ ತೀರ್ಪು ನೀಡಿತು. ಇದರ ಅಧ್ಯಕ್ಷರು ಪಕ್ಷತೆಯನ್ನ ಮುಖ್ಯ ನ್ಯಾಯಮೂರ್ತಿಯಾದ ಋತುರಾಜ್ ಅವಸ್ಥಿಯವರು ವಹಿಸಿಕೊಂಡಿದ್ರು. ಓಕೆ ಓಕೆ, ಮುಂದಿನ ಪ್ರಶ್ನೆ ಸ್ನೇಹಿತರೆ. ಕ್ಯಾಂಡಿ ವೈಪರ್ ಈ ವೈರಸ್ ಈ ಕೆಳಗಿನ ಯಾವ ದೇಶದ ಮೇಲೆ ಅಟ್ಯಾಕ್ ಮಾಡಿದೆ ಅಥವಾ ದಾಳಿ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಉಕ್ರೇನ್. ಸ್ನೇಹಿತರೆ, ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಿದೆ, ಅದರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಇಂತಹ ಸಮಯದಲ್ಲಿ ಸುದ್ದಿಯಲ್ಲಿ ಇರುವಂತದ್ದು ಕ್ಯಾಡಿ ವೈಪರ್ ಎನ್ನುವಂತಹ ಒಂದು ಸೈಬರ್ ಅಟ್ಯಾಕ್. ಹಂಗಾದ್ರೆ ಏನಿದು ಕ್ಯಾಡಿ ವೈಪರ್ ಅಂದ್ರೆ? ಇದೊಂದು ಮಾಲ್ವೇರ್ ಆಗಿದೆ, ಅಂದ್ರೆ ಕೆಟ್ಟ ಮಾಲ್ವೇರ್ ಅಂದ್ರೆ ನಿಮ್ಮ ದತ್ತಾಂಶವನ್ನ ಕದಿಯುವುದು ಅಥವಾ ಡಿಲೀಟ್ ಮಾಡುವಂತಹ ಕೆಲಸವನ್ನ ಇದು ಮಾಡುತ್ತದೆ. ನಿಮ್ಮ ಫೈಲ್ ಅನ್ನ ಕರಪ್ಟ್ ಫೈಲ್ ಮಾಡಿ ಇರುವ ಡಾಟಾವನ್ನ ಕ್ಯಾನ್ಸಲ್ ಮಾಡುವಂಥದ್ದು ಇದರ ಮುಖ್ಯ ಕೆಲಸವಾಗಿದೆ. ಇತ್ತೀಚೆಗೆ ಇಂತಹದೊಂದು ದಾಳಿ ಉಕ್ರೇನ್ನ ಎಲ್ಲಾ ಕಂಪ್ಯೂಟರ್ ಮೇಲೆ ಆಗಿದೆ ಅಂತ ಸ್ನೇಹಿತರೆ, ಆದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಮೆರಿಕ ಉಕ್ರೇನ್ಗಾಗಿ $1 ಬಿಲಿಯನ್ ಹಣವನ್ನ
ಆರ್ಥಿಕ ನೆರವಾಗಿ ನೀಡ್ತಾ ಇದೆ. ಕ್ಲಿಯರ್ ಸ್ನೇಹಿತರೆ, ಇದು ಇವತ್ತಿನ ಪ್ರಚಲಿತ ಘಟನೆಗಳು. ಇನ್ನು ಮುಂದೆ ಡೈಲಿ ನಿಮ್ಮ ಮುಂದೆ ಹೊಸ ಹೊಸ ಪ್ರಚಲಿತ ಘಟನೆಗಳನ್ನು ತೆಗೆದುಕೊಳ್ಳುವಂದು ಬರುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.